ಉಕ್ಕಿನ ಮಹಿಳೆ ಭಾರತದ ಪ್ರಥಮ ಮಹಿಳಾ ಪ್ರಧಾನಮಂತ್ರಿ ಶ್ರೀಮತಿ ಇಂದಿರಾ ಗಾಂಧಿರವರ ಜನ್ಮ ದಿನಾಚರಣೆ ಪ್ರಯುಕ್ತ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಇಂಟೆಕ್ ವಿಭಾಗ ಮಹದೇವ್ಪುರ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಾದ ರಾಜು ಆರ್ ರವರು ಮತ್ತು ಚಂದ್ರಶೇಖರ್ ರವರು ಹಾಗೂ ಅನೇಕ ಮುಖಂಡರು ಶ್ರೀಮತಿ ಇಂದಿರಾ ಗಾಂಧಿರವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿದರು. ಇಂದಿರಾ ಗಾಂಧಿ ಅಮ್ಮನವರು ನಮ್ಮೊಬ್ಬರಿಗೆಲ್ಲ ಇಡೀ ದೇಶಕ್ಕೆ ಅಮ್ಮ ಅವರು, ಯಾಕಂದ್ರೆ ಅವ್ರು ಕೊಟ್ಟರೆ ಕೊಡುಗೆ ಒಂದಲ್ಲ ಎರಡಲ್ಲ ಸುಮಾರು. ಇವತ್ತು ನಮ್ಮ ನಾವು ರೈತರೆಲ್ಲ ಇವತ್ತು ಇಷ್ಟು ಆರಾಮಾಗಿದ್ದೀರಿ, ಇಷ್ಟು ಸಂತೋಷವಾಗಿದ್ದೀರಿ. ಪ್ರತಿಯೊಬ್ಬ ರೈತನೂ ಈ ದೇಶದ ಬೆನ್ನೆಲುಬು ಅಂತಾರೆ. ಉಳ್ಳೂರಿಗೆ ಭೂಮಿ ಕೊಟ್ಟಿದ್ದ ಇಂದಿರಾ ಗಾಂಧಿ ಅಮ್ಮ, ಆದರೆ ಇವತ್ತು ದೇಶ ಎಷ್ಟು ಜನ ಭೂಮಿಗಳು ಕಳ್ಕೊಂಡಿದ್ದಾರೆ. ಅವ್ರಿಗೆಲ್ಲ ಭೂಮಿಗಳು ಮತ್ತೆ ಮಂಜೂರಾತು ಮಾಡಬೇಕಂತ ನಾವು ಹೇಳ್ಕೊಂಡು ಈ ದಿನ ನಮ್ಮ ರೈತರಿಗೆ ಏನಿದ್ದಾರೆ ಆ ಅಮ್ಮ ಕೊಟ್ಟಂತ ಅದೊಂಥರ ಭಿಕ್ಷೆ ಅಂದರೆ ತಪ್ಪಾಗಲಾರದು. ಯಾಕಂದರೆ ಇಷ್ಟೋ ಜನಕ್ಕೆ ನಮ್ಮ ದಲಿತರಿಗೆ ಭೂಮಿಗಳೇ ಇಲ್ಲ, ಇದ್ದಿಲ್ಲ ಆ ಕಾಲದಲ್ಲಿ. ಆದ್ರೆ ಆ ತಾಯಿ ನಮ್ಮಮ್ಮ ಪ್ರತಿಯೊಬ್ಬ ರೈತರನ್ನ ಗುರುತಿಸಿ ಯಾರು ಸುಮಾರು ಯಾರು ಭೂಮಿನ ಉಳುಮೆ ಮಾಡ್ಕೊಂಡಿರ್ತಾರೆ ಅವ್ರಿಗೆ ಕೊಟ್ಕೊಂಡು ಕೊಡಬೇಕಂತ ಆ ಅಮ್ಮ ಆಗ್ನೇ ಮಾಡಿದ್ದಾಳೆ. ಆ ತಾಯಿನ ಇನ್ನೂ 100 ವರ್ಷ ಅಲ್ಲ, ಇನ್ನೂ 500 ವರ್ಷ ನಾವು ಯಾರು ಮರೆಯಂಗಿಲ್ಲ. ಆ ಅಮ್ಮ ಮಾಡಿರೋದ ಕೊಡುಗೆ ನಾವು ಯಾವತ್ತೂ ಮರೆಯಲ್ಲ. ಆ ಅಮ್ಮ ಬರೀ ಒಂದು ಗ್ರಾಮ ಒಂದು ಊರಿಗಾಗಲಿ ಒಂದು ಸ್ಟೇಟ್ಗಾಗಲಿ ಅಂದಲ್ಲ, ಇಡೀ ದೇಶಕ್ಕೆ ತಾಯಿ ಅಂದರೆ ಉಕ್ಕಿನ ಮಹಿಳೆ. ಆ ಅಮ್ಮ ನಿಜವಾಗೂ ಉಕ್ಕಿನ ಮಹಿಳೆ ಅಂತ ನಾನು ಹೇಳ್ತಾ ಇವತ್ತು ನಮ್ಮ ಇಂಟೆಕ್ ವತಿಯಿಂದ ಮಾದೇಪುರ ಕ್ಷೇತ್ರದ ಇಂಟೆಕ್ ವತಿಯಿಂದ ನಾನು ಅಧ್ಯಕ್ಷನಾಗಿ ಮಾತಾಡಿ ನಾನು ಎರಡು ಮಾತು ಮುಗಿಸ್ತಾ ಇದ್ದೀನಿ. ನನ್ನ ಹೆಸರು ಆರ್ ರಾಜು ಅಂತ, ನಾನು ಮಾದೇಪುರ ಕ್ಷೇತ್ರ ಇಂಟೆಕ್ ಇಂದ ಅಧ್ಯಕ್ಷನಾಗಿ ಕಾನ್ಸ್ಟಿಟ್ಯೂನ್ಸಿ ಪ್ರೆಸಿಡೆಂಟ್ ಆಗಿ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.